ಗೈಸ್, ಇನ್ನೊಂದು ಕ್ವಶನ್ ಇದೆ. 2017 ಅಲ್ಲಿ 14 ಮಾರ್ಕ್ಸ್ಗೆ ಒಂದೇ ಒಂದು ಮೆಥಡ್ ಫಿಫೋ ಮೆಥಡ್ ಕೇಳಿದಾನೆ. ಫ್ರಮ್ ದ ಫಾಲೋಯಿಂಗ್ ಪ್ರಿಪೇರ್ ಸ್ಟೋರ್ಸ್ ಲೆಡ್ಜರ್ ಅಂಡರ್ ಫಿಫೋ ಮೆಥಡ್. ಸ್ಟಾಕ್ ಆನ್ 1st March 2015, 15,000 ಯೂನಿಟ್ಸ್ ಅಟ್ 20 rupees ಪರ್ ಯೂನಿಟ್. ಪರ್ಚೇಸಸ್ ಡೇಟ್ March 2nd, 4th, 8th, 24th, 25th. ಇಶ್ಯೂ ಡೇಟ್ 5th, 7th, 15th, 18th, 22nd, 28th. ಇದರ ಮಧ್ಯದಲ್ಲಿ ಲಾಸ್ಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ನೋಡಿ, ಆನ್ 31st March 2015 ಅಂದ್ರೆ ಲಾಸ್ಟ್ ಡೇಟ್ ಅಲ್ಲಿ ಸ್ಟಾಕ್ ಚೆಕಿಂಗ್ ರಿವೀಲ್ ದಟ್ ಎ ಶಾರ್ಟೇಜ್ ಆಫ್ 600 ಯೂನಿಟ್ಸ್ ಅಂತ ಇದೆ. ಸೊ ಗೋಡೌನ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ 600 ಯೂನಿಟ್ಸ್ ಏನಾಗ್ತಾ ಇದೆ ಅಂತ ಶಾರ್ಟೇಜ್ ಬರ್ತಾ ಇದೆ ಅಂತ ನೋಡಿ. ಶಾರ್ಟೇಜ್ ಮೆನಿ ರೀಸನ್ಸ್ ಬರುತ್ತೆ, ಆಮೇಲೆ ಹೇಳ್ತೀನಿ ಅದು ಬಂದಾಗ. ಈಗ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ 1st March 2015 ಇಂದ ಸ್ಟಾರ್ಟ್ ಮಾಡೋಣ. 1st March 2015 ಓಪನಿಂಗ್ ಬ್ಯಾಲೆನ್ಸ್ ಕರೆಕ್ಟಾ? ವಾಟ್ ಇಸ್ ದಿಸ್ ಓಪನಿಂಗ್ ಬ್ಯಾಲೆನ್ಸ್? ಓಪನಿಂಗ್ ಬ್ಯಾಲೆನ್ಸ್ ಯಾವಾಗ್ಲೂ ಏನಿರುತ್ತೆ, ಬ್ಯಾಲೆನ್ಸ್ ಇರುತ್ತೆ 15,000 ಯೂನಿಟ್ಸ್ ಅಟ್ 20 rupees ಪರ್ ಯೂನಿಟ್. ಎಷ್ಟಾಯ್ತು? 15 × 2 = 30, 3 lakh rupees ಆಯ್ತು. ಕರೆಕ್ಟ್ ಏನಪ್ಪ? ಎಸ್ ಆರ್ ನೋ? ಎಸ್ ಸರ್. ಅಲ್ಲಿಗೆ ಫಸ್ಟ್ ಆಯ್ತು. 2nd of March ಮತ್ತೆ ಪರ್ಚೇಸ್ ಮಾಡಿದೀವಿ. 2nd of March ಪರ್ಚೇಸಸ್ ಎಷ್ಟ್ ಯೂನಿಟ್ ಪರ್ಚೇಸ್ ಮಾಡಿದೀವ ಕೇಳಿ, 16,000 ಯೂನಿಟ್ಸ್ ನ ಪರ್ಚೇಸ್ ಮಾಡಿದೀವಿ. ಯಾವ ರೇಟ್ ಅಲ್ಲಿ? 19 rupees ಅಲ್ಲಿ. ಅಮ್ಮ ಎಷ್ಟ್ ಬರುತ್ತೆ ಹೇಳಮ್ಮ? 3 lakh 4000 rupees ಬರ್ತಾ ಇದೆ. ಹಾಗಾದ್ರೆ ಈಗ ನಮ್ಮ ಹತ್ರ ಎಷ್ಟು ರೇಟ್ ಮೆಟೀರಿಯಲ್ ಇದೆ? ಒಂದು ಓಪನಿಂಗ್ ಸ್ಟಾಕ್ 20 rupees ಬಂದಿತ್ತು. ಈಗ ಹೊಸದಾಗಿ ಎಷ್ಟು ರೂಪಾಯಿ ಪರ್ಚೇಸ್ ಮಾಡಿದೀವಿ? 19,000 ಪರ್ಚೇಸ್ ಮಾಡಿದೀವಿ. ಈಗ ಎರಡು ಸೆಪರೇಟ್ ಸೆಪರೇಟ್ ಆಗಿ ಬರುತ್ತೆ. ಸಿ, ಆಲ್ರೆಡಿ ವಿ ಹ್ಯಾವ್ 20 rupees ಮೆಟೀರಿಯಲ್, 15,000 ಯೂನಿಟ್ಸ್ ವರ್ತ್ ಆಫ್ 3 lakhs ಕರೆಕ್ಟಾ? ಅಗೇನ್ ವಿ ಹ್ಯಾವ್ ಪರ್ಚೇಸ್ 16,000 ಯೂನಿಟ್ಸ್ ಅಟ್ 19 rupees ಪರ್ ಯೂನಿಟ್ ಫಾರ್ ಎ ವ್ಯಾಲ್ಯೂ ಆಫ್ 3 lakh 4000. ಕರೆಕ್ಟ್ ಏನಪ್ಪ? ಕರೆಕ್ಟಾ ಇಲ್ವಾ? 16,000 × 19. ಓಕೆ, ಆಫ್ಟರ್ 2nd, ನೆಕ್ಸ್ಟ್ ಇಸ್ 4th. ಓಕೆನಾ? 4th March 2015 ಅಗೇನ್ ವಿ ಹ್ಯಾವ್ ಪರ್ಚೇಸ್, ಅಗೇನ್ ವಿ ಹ್ಯಾವ್ ಪರ್ಚೇಸ್ ಹೌ ಮೆನಿ ಯೂನಿಟ್ಸ್? 13,000 ಯೂನಿಟ್ಸ್ ಅಟ್ ವಾಟ್ ಪ್ರೈಸ್? 21 rupees. ಎಷ್ಟ್ ಬರುತ್ತೆ? 2 lakh 73,000. ಕರೆಕ್ಟಾ? ನಾವ್ ಪ್ಲೀಸ್ ಲುಕ್ ಅಟ್ ಹಿಯರ್. ಏ ಮಾತಾಡಬಾರ್ದು. ನಾವ್ ನಮಗೆ ಈಗ ಮೂರ್ ತರ ಪ್ರೈಸ್ ಆಫ್ ಮೆಟೀರಿಯಲ್ಸ್ ಇದೆ. ಒಂದು 20 rupees ಇದೆ, ಇನ್ನೊಂದು 19 rupees ಇದೆ, ಈಗ ಹೊಸದಾಗಿ 21 rupees ಬೆಲೆ ಇದೆ. ಕರೆಕ್ಟಾ? ಸೊ ಹಾಗಾದ್ರೆ ಅದನ್ನ ಲಿಸ್ಟ್ ಬರೆಯೋಣ. ಇದೆ ಸ್ವಲ್ಪ ತಾಪತ್ರಯ, ಎಲ್ಲ ಡೂಪ್ಲಿಕೇಶನ್ ಮಾಡ್ತಾ ಬರೀಬೇಕು. ಮಾರ್ಕ್ಸ್ ಇದಕ್ಕೆ ಕೊಡೋದು ನಿಮ್ಗೆ, ಅರ್ಥ ಆಗ್ತಾ ಇದೆಯಾ? 14 marks ಇಂದ ಬರೋದಿಲ್ಲ, ನಿಧಾನಕ್ಕೆ ಪೇಷನ್ಸ್ ಆಗಿ ಬರಿಬೇಕು. 13,000 ಯೂನಿಟ್ಸ್ ಒಂದ್ರ ಕೇಳದೆ ಹೊರತು, ಫಸ್ಟ್ ಯಾವ್ದಿತ್ತು, 2nd ಯಾವ್ದು ಬಂತು, 3rd ಯಾವ್ ಬಂದಿದೆ. ಅಲ್ಲಿಗೆ ನಮ್ಮ ಹತ್ರ ಒಟ್ಟು ಎಷ್ಟಿದ್ಯಪ್ಪ ಅಂದ್ರೆ ಮೂರ್ ತರ ಮೆಟೀರಿಯಲ್ಸ್ ಇದೆ. ಒಂದು 20 rupees, ಒಂದು 19 rupees, ಇನ್ನೊಂದು 21 rupees. ನೆಕ್ಸ್ಟ್ 5th March ಇಶ್ಯೂ ಆಗಿದೆ. ಕರೆಕ್ಟಾ? ಇಶ್ಯೂ ಆಗಿದೆ. ಅಮ್ಮ ಎಷ್ಟಮ್ಮ ಆಗಿದೆ? 13,600 ಯೂನಿಟ್ಸ್ ಇಶ್ಯೂ ಆಗಿದೆ. ಒಂದ್ ನಿಮಿಷ, ಈಗ ಕ್ಲೀನ್ ಆಗಿ ಕೇಳಿಸ್ಕೊಳ್ಬೇಕು. ನಾವ್ ಮಾಡ್ತಾ ಇರೋದು ಯಾವ್ದು ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ನೀನೇ ಹೇಳು ದೀಪೇಶ್. ಈಗ 20 rupees, 19 rupees, 21 rupees. ಫಸ್ಟ್ ಸ್ಟೋರ್ಸ್ ಗೆ ಯಾವ ಪ್ರೈಸ್ ಮೆಟೀರಿಯಲ್ ಬಂದಿರೋದು? 20 rupees, 21 rupees. ಹೇಳಿ 20 rupees ಬಂದಿರೋ ಅಂದ್ರೆ ನಾವು 13,800 ಯೂನಿಟ್ಸ್ ನ ನಾವು ಯಾವ ರೇಟ್ ಅಲ್ಲಿ ಇಶ್ಯೂ ಮಾಡೋಣ? ಫಸ್ಟ್ ಬಂದಿರೋದನ್ನ ಫಸ್ಟ್ ಇಶ್ಯೂ ಮಾಡ್ತೇವೆ. ಅದೇ ಲಾಸ್ಟ್ ಬಂದಿರೋದಾಗಿದ್ರೆ, ಲಿಫೋ ಆಗಿದ್ರೆ ಲಾಸ್ಟ್ ಅಲ್ಲಿ ಬಂದಿರೋದ ಯಾವುದು? 21 rupees. 21 ಅಲ್ಲಿ ಇಶ್ಯೂ ಮಾಡ್ತಾ ಇದ್ದೀವಿ. 13,600 ಕರೆಕ್ಟಾ? ಈಗ ಯಾವ ರೇಟ್ ಅಲ್ಲಿ ಇಶ್ಯೂ ಮಾಡ? 20 rupees ಅಲ್ಲಿ ಇಶ್ಯೂ ಮಾಡ. ಅಮ್ಮ ಎಷ್ಟ್ ಬರುತ್ತೆ ಹೇಳಮ್ಮ? 13,600 × 20, 27,200. 2,72,000.
ಅಮ್ಮ 13,600 ಇಂಟು 20 ಏನೇನ ಓದುತ್ತಿದ್ದಲ್ವ ನೀವು ವೆರಿ ಸಿಂಪಲ್ 13,600 ಇಂಟು 20 ಇಸ್ ಈಕ್ವಲ್ಸ್ ಟು ಅಷ್ಟೇ ಇನ್ನೇನು ಓದಬಾರದು ಎಷ್ಟು ಬಂದಿದೆ 2,72,000 ಬರ್ತಾ ಇದೆ ನೋಡಿ 15,000 ಯೂನಿಟ್ಸ್ ಇತ್ತು ಅದರಲ್ಲಿ ಎಷ್ಟು ಇಶ್ಯೂ ಮಾಡಿದ್ದೀವಿ 13,600 ಹೋಗಿದೆ ಕರೆಕ್ಟಾ ಹಾಗಾದ್ರೆ 15 ಅಲ್ಲಿ 13,600 ಹೋದ್ರೆ ಇನ್ನು ಎಷ್ಟು ಇರುತ್ತಪ್ಪ 1,400 20 ರುಪೀಸ್ ಹಾಗೆ ಸ್ಟಾಕ್ ಇದೆ ಕರೆಕ್ಟಾ ಈಗ ಎಷ್ಟು ಬರುತ್ತೆ ಹೇಳಿ 14,000 ಅಂದ್ರೆ 28,000 ಬರುತ್ತೆ ಓಕೆನಾ ಇನ್ನ 16,000 19 ರುಪೀಸ್ ಹಾಗೆ ಉಳಿಯುತ್ತೆ ತಾನೆ ಉಳಿಯುತ್ತಾ ಇಲ್ವಾ ಎಸ್ ಆರ್ ನೋ ಹೇಳ ಬ್ರೋ ಎಸ್ ಸರ್ 2,73,000 ಅಲ್ಲಿಗೆ ದಿಸ್ ಇಸ್ ಡನ್ ಕರೆಕ್ಟಾ ನೆಕ್ಸ್ಟ್ ಡೇಟ್ ಯಾವ್ದು ನೋಡಿ ಫಿಫ್ತ್ ಆದ್ಮೇಲೆ ನೆಕ್ಸ್ಟ್ ಡೇಟ್ ಯಾವ್ದಿದೆ ನೆಕ್ಸ್ಟ್ ಫಿಫ್ತ್ ಆದ್ಮೇಲೆ ಸೆವೆಂತ್ ಇದೆ ಕರೆಕ್ಟಾ ಮತ್ತೆ ಇಶ್ಯೂ ಮಾಡಿದೀವಿ ಹೌದಾ ಮತ್ತೆ ಇಶ್ಯೂ ಮಾಡಿದ್ದೀವಿ 7th of March ಮತ್ತೆ ಏನಾಗಿದೆ ಇಶ್ಯೂ ಆಗಿದೆ ಅಮ್ಮ ಎಷ್ಟಮ್ಮ ಇಶ್ಯೂ ಮಾಡಿದ್ದೀವಿ 7,000 ಈಗ ಒಂದ್ ನಿಮಿಷ ನೋಡು 7,000 ಇಶ್ಯೂ ಮಾಡಬೇಕು ಬಟ್ ನಮ್ಮ ಹತ್ರ 20 ರುಪೀಸ್ ರೇಟ್ ಎಷ್ಟು ಯೂನಿಟ್ಸ್ ಇದೆಯಪ್ಪ 7,000 ಇಶ್ಯೂ ಮಾಡಕ್ಕಾಗುತ್ತಾ ಆಗಲ್ಲ ಅದಕ್ಕೆ ನಾನೇನ್ ಮಾಡ್ತೀನಿ ಫಸ್ಟ್ 1,400 ಯೂನಿಟ್ಸ್ ನ 20 ರುಪೀಸ್ ಅಲ್ಲಿ ಇಶ್ಯೂ ಮಾಡ್ತೀನಿ ಆಗ್ಬೋದಾ ಇನ್ ಎಷ್ಟಪ್ಪ ಬೇಕಾಗಿರೋದು ಇನ್ ಎಷ್ಟು ಬೇಕಾಗುತ್ತೆ 7,000 - 1,600 ಅಂದ್ರೆ ಎಷ್ಟು ಬೇಕಾಗುತ್ತೆ 5,600 ಯೂನಿಟ್ಸ್ ಬೇಕಾಗುತ್ತೆ ಅದನ್ನ ಇದರಿಂದ ತಗೋಣ ಈಗ ಈ ಮಟೀರಿಯಲ್ 20 ರುಪೀಸ್ ಎಕ್ಸಾಸ್ಟ್ ಆಗೋಯ್ತು ಕರೆಕ್ಟಾ ಕಂಪ್ಲೀಟ್ಲಿ ವಿ ಹ್ಯಾವ್ ಇಶ್ಯೂಡ್ ಸೀ ಇಟ್ಸ್ ಎ ವೆರಿ ಸಿಂಪಲ್ ಲಾಜಿಕ್ ಐ ಟೆಲ್ ಯು ಸಿ ವೆನ್ ಯು ಆರ್ ಎ ಸ್ಟೋರ್ಸ್ ಮ್ಯಾನೇಜರ್ ಮೀನ್ ಸ್ಟೋರ್ಸ್ ಮ್ಯಾನೇಜರ್ ನಿನಗೆ ಡಿಫರೆಂಟ್ ಡಿಫರೆಂಟ್ ರೇಟ್ಸ್ ಆಫ್ ಮೆಟೀರಿಯಲ್ಸ್ ಸ್ಟೋರ್ಸ್ ಬಂದಿದೆ ಬಂದಿದ್ಯಾ ಬಂದಿದ್ಯಾ ಇಲ್ವಾ ಫಸ್ಟ್ ನಿದ್ದೆ ಬಿಟ್ಬಿಡು ಬಂದಿದ್ಯಾ ಸಿ ವಿ ಹಾವ್ 3 ಡಿಫರೆಂಟ್ ವೇರಿಯಸ್ ಮೆಟೀರಿಯಲ್ಸ್ ವಿ ಹಾವ್ 1,400 ಮೆಟೀರಿಯಲ್ಸ್ ಅಟ್ 20 ರುಪೀಸ್ 16,000 ಮೆಟೀರಿಯಲ್ಸ್ ಅಟ್ 19 ರುಪೀಸ್ 13,000 ಅಟ್ 21 ರುಪೀಸ್ ಇದೆ 3 ಡಿಫರೆಂಟ್ ವೆರೈಟಿ ಪ್ರೈಸ್ ಆಫ್ ಮೆಟೀರಿಯಲ್ಸ್ ವಿ ಹಾವ್ ನಾವ್ ವಿ ಹಾವ್ ಟು ಇಶ್ಯೂ ಟೋಟಲ್ 7,000 ಯೂನಿಟ್ಸ್ ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ಇಂದ ಪ್ರೊಡಕ್ಷನ್ ಹೋಗ್ಬೇಕು ಹೋಗ್ಬೇಕು ಅಂದ್ರೆ ಸ್ಟೋರ್ಸ್ ಅನ್ನು ಬರೀಬೇಕು ಯಾವ್ಯಾವ ರೇಟ್ ಮೆಟೀರಿಯಲ್ ಎಷ್ಟೆಷ್ಟು ಕಳಿಸಿದ್ದೀನಿ ಅಂತ ಬರೀಬೇಕು ತಾನೆ ಲೆಕ್ಕ ಕೊಡ್ಬೇಕು ತಾನೆ ಅವನು ಕೊಡ್ಬೇಕು ನಮ್ದು ಮೆಥಡ್ ಯಾವ್ದು ಫಿಫೋ ಮೆಥಡ್ ಅಂದ್ರೆ ಫಸ್ಟ್ ಮೆಟೀರಿಯಲ್ ಸ್ಟೋರ್ಸ್ ಯಾವ್ ಬಂದಿದೆ ಫಸ್ಟ್ ಅದನ್ನ ಓಡಿಸ್ತೀವಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ನಾವು ನನ್ನ ಹತ್ರ ಇರೋದೇ 1,400 ಯೂನಿಟ್ಸ್ 7,000 ಯೂನಿಟ್ಸ್ ಇಶ್ಯೂ ಮಾಡಬೇಕು ಅದಕ್ಕೆ ನಾನೇನ್ ಮಾಡ್ತೀನಿ 1,400 ಯೂನಿಟ್ಸ್ 20 ರುಪೀಸ್ ಇಶ್ಯೂ ಮಾಡ್ಬಿಟ್ಟೆ ಇನ್ನು ರಿಮೈನಿಂಗ್ 5,000 ಯಾಕೆಂದ್ರೆ 7,000 ತಾನೇ ಬೇಕಾಗಿರೋದು ಪ್ರೊಡಕ್ಷನ್ ಗೆ ಆ 7,400 ಅಲ್ಲಿ 1,400 ನ 20 ರುಪೀಸ್ ಅಲ್ಲಿ ಇನ್ ರಿಮೈನಿಂಗ್ 5,600 ನ 19 ರುಪೀಸ್ ರೇಟ್ ಅಲ್ಲಿ ಇಶ್ಯೂ ಮಾಡ್ತೀವಿ ಅರ್ಥ ಆಯ್ತಾ ಈಗ ಇದು ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್ ಕರೆಕ್ಟಾ ಈಗ ಈಗ ಎಷ್ಟು ಬರುತ್ತೆ ಹೇಳಿ ಫಸ್ಟ್ ಅದನ್ನ ಮಾಡಲ್ಲ ನೀವು ಟೋಟಲ್ ಕೂಡ ಹೇಳಲ್ಲ ಹೇಳಿ 1,06,400 ಓಕೆ ಫೈನ್ ನೌ ದಿಸ್ ಇಸ್ ಕಂಪ್ಲೀಟ್ಲಿ ಗಾನ್ ಇಶ್ಯೂಡ್ ಫ್ರಮ್ ದಿಸ್ 16,000 ಹೌ ಮಚ್ ವಿ ಹ್ಯಾವ್ ಯೂಸ್ 5,600 ವಿ ಹ್ಯಾವ್ ಇಶ್ಯೂಡ್ ಹೌ ಮೆನಿ ವಿಲ್ ಬಿ ರಿಮೈನಿಂಗ್ 10,400 ಕರೆಕ್ಟಾ ಅಟ್ 19 ರುಪೀಸ್ ಟೋಟಲ್ ಮಾಡಿ ಈಗ ಇದನ್ನ ನೆಕ್ಸ್ಟ್ ದಿಸ್ ವಿಲ್ ಬಿ ರಿಮೈನ್ ಸೇಮ್ ಅಲ್ವಾ ಕರೆಕ್ಟಾ ಇಲ್ಲ ಇದೇನು ಮುಟ್ಟೆ ಇಲ್ಲ ಇನ್ನ ಕರೆಕ್ಟಾ 1,97,600 ಕರೆಕ್ಟ್ ಅಲ್ಪ ಕರೆಕ್ಟ್ ಇಲ್ಲ ಕರೆಕ್ಟ್ ಅಲ್ಲಿಗೆ 7th ಆಯ್ತು ನೆಕ್ಸ್ಟ್ 7th ಆದ್ಮೇಲೆ ಇನ್ನ ನೆಕ್ಸ್ಟ್ ಯಾವ್ದಿದೆ ಅರ್ಲಿ ಡೇಟ್ 8th ಏನಾಗಿದೆ ಅಮ್ಮ ಪರ್ಚೇಸ್ ಆಗಿದೆ ಪರ್ಚೇಸ್ ಆಗಿದೆ ಹೇಳಿ ಎಷ್ಟು ಪರ್ಚೇಸ್ ಆಗಿದೆ ಹೇಳಿ 20,000 ಯೂನಿಟ್ಸ್ ಪರ್ಚೇಸ್ ಮಾಡಿದ್ವಿ ಯಾವ ರೇಟ್ ಅಲ್ಲಿ 22 ರುಪೀಸ್ 50 ಪೈಸೆ ಹೇಳಿ ಎಷ್ಟು ಬರುತ್ತೆ ಹೇಳಿ 4,50,000 ಕರೆಕ್ಟಾ ಈಗ ನಮ್ಮ ಹತ್ರ ಆಲ್ರೆಡಿ 10,400 ಯೂನಿಟ್ಸ್ 19 ರುಪೀಸ್ ಇತ್ತು 1,97,600
next 13,000 to 21 rupees rate to itto correct enappa ig vasdag yav add agide 20,000 units at 22 rupees 50 paise 4,50,000 rupees do issue madidvi correct ah iga again we have three different various price of materials correct ah next after 8 what is the next date is 15th correct ah 15th march yen madbekante issue madbekante yes unit issue madbekamma 17,200 iga daiyittu kelisukolli namage bek issue madbekagirudu 17,200 namatra 19 rupees idiya ashtondo illa adike naave en martivi 10,400 units 19 rupees rate alli issue madirtivi correct ah 13,400 कंप्लीटली 10,400 कंप्लीट इश्यू मार्बिट्वे इन उड़ी 6,800 21 रुपीस रेट अल्ली इश्यू मार्बिट्वे 13,000 अल्ली 6,800 होते हैं इन 6,200 यूनिट्स होते हैं अट द रेट ऑफ 21 रुपीस इस पर तो है नेक्स्ट 20,000 यूनिट्स 22 रुपीस 50 पैसे प्रकार 4 लाख हाँ ये रहा करेक्ट आ करेक्ट है मां वेरी गुड नेक्स्ट नोडी 15th आर मेले मत्ते 18th मत्ते एन मारी दिवे मत्ते इश्यू मारी दिवे करेक्ट आ एसटी यूनिट इश्यू मारी दिवे 4,900 इडिया ना मात्रा 4,900 डा दाराल वागी दे 21 रुपीस इस पर तहेड़ मार अलग है 1,02,900 इन 20,000 इधर मल्टीप्लाई मारा मैं 27,300 वेरी गुड अलग है इस तो ये इधर यार ना प्राइस ऑफ मटेरियल्स ही थे नेक्स्ट 18th आप में ले 22nd ಮತ್ತೆ ಏನಪ್ಪ ಆಗಿದೆ ಮತ್ತೆ ಇಶ್ಯೂ ಆಗಿದೆ ಕರೆಕ್ಟ್ ಆ ಎಷ್ಟು ಯೂನಿಟ್ ಇಶ್ಯೂ ಆಗಿದೆಪ್ಪ 15,100 ಇಲ್ಲಿ 1300 ಯೂನಿಟ್ಸ್ 21 ರೂಪೀಸ್ ರೇಟ್ ಅಲ್ಲಿ ಧಾರಾಳವಾಗಿ ಇಶ್ಯೂ ಮಾಡ್ಕೋಣ ಕರೆಕ್ಟ್ ಆ ನಾವು ಟೋಟಲ್ ಇಶ್ಯೂ ಮಾಡಬೇಕಾಗಿರೋದು 15,100 ಇದರಲ್ಲಿ 1300 ಇಶ್ಯೂ ಮಾಡ್ಬಿಟ್ರಿ करेक्ट अलगे इनप बे 13,800 यूनिट्स ना इश्यू मे अद्वेटल इश्यू मा 22 रुपी 50 पैसे ओके ना इस बरत हंड्रेड अलग मुगीत 1,300 20,000 ಅಲ್ಲಿ 13,800 ಹೋದ್ರೆ ಇನ್ನ 6,200 ಯೂನಿಟ್ಸ್ ಬರುತ್ತೆ ಕರೆಕ್ಟ್ ಆ ಅದು 22 ರೂಪಾಯಿ 50 ಪೈಸೆ ರೇಟ್ ಅಲ್ಲಿ ಇದೆ ಎಷ್ಟು ಬರುತ್ತೆ ಹೇಳಮ್ಮ 139,500 ವೆರಿ ಗುಡ್ ಕರೆಕ್ಟ್ ಈಗ 22nd ಆದ್ಮೇಲಿಂದ 24th ಇದೆ ಕರೆಕ್ಟ್ ಆ 24th ಏನಾಗಿದೆ ಪರ್ಚೇಸ್ ಆಗಿದೆ ಎಸ್ ಪರ್ಚೇಸ್ ಮಾಡಿದೀವಿ 40,000 ಯೂನಿಟ್ಸ್ ಪರ್ಚೇಸ್ ಮಾಡಿದೀವಿ ಕರೆಕ್ಟ್ ಆ ಯಾವ ರೇಟ್ ಅಲ್ಲಿ 24 ರೂಪೀಸ್ ಅಲ್ಲಿ ಎಸ್ ಬರುತ್ತೆ 9,06,000 ಕರೆಕ್ಟ್ ಆ 60 ನಾ 60 60 960,000 ಈಗ ನಮ್ಮತ್ರ ಇರೋದು 6200 22 ರೂಪೀಸ್ 50 ಪೈಸೆ 1,39,500 plus 40,000 units at 24 rupees
9,60,000 करेक्ट अलग मत एर तर मेटीरियल आय करेक्ट 24th आदमी 25th मत पर्चे करेक्ट पर्चे पर्चे 30,000 यूनिट पर्चे येट पर्चे 7,50,000 नो मत नम हर आगे 24 रुपीस रेट 9,60,000 अगेन 30,000 यूनिट्स एंड 225 रुपीस 7,50,000 करेक्ट अन्मा अलग तरह मेटीरियल आय 25th आगो नेक्स्ट 28th करेक्ट 28th इश्यू मे यूनिट इश्यू मे 25,000 इश्यू मे नम हर फस्ट 6,200 यूनिट न 22 रुपी 50 पैसे इश्यू मा मान इन 6,200 हो बे 18,800 करेक्ट 18,800 यूनिट न ऐन मा नव इन 24 रुपी रेट इश्यू मा क्लियर यस आर नो टोटल मल्टीप्लाई 200 ओके 18,800 21,200 अट द रेट ऑफ 24 रुपी सो 30,000 यूनिट 800 वेरी गुड अम्मा वेरी गुड अप्रिशिएट आगो 28 आगो 31st मार्च 600 यूनिट शार्टेज बरता 31st मार्च ऐन शार्टेज नोडी शार्टेज अर्थ गोडौन नोडिदीवि ओके ना गोडौन नोडिदीवि गोडौन 600 यूनिट कानिस्ता अदु एवापरेट आगिरबहुदु कल्तन माड्कोंडिरबहुदु एनादरू आगिरबहुदु ಡ್ಯಾಮೇಜ್ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ಅದು ಲಾಸ್ ಆಯ್ತಾನೆ ಅದು ಸೊ ಯಾವಾಗ್ಲೂ ಅಷ್ಟೇ ಶಾರ್ಟೇಜ್ ಅನ್ನ ನಾವು ಏನಾಗಿ ತೋರಿಸ್ತೀವಿ ಏನಾಗಿ ತೋರಿಸ್ತೀವಿ ಇಲ್ಲಿ ಇಲ್ಲಿ ಬೋರ್ಡ್ ನೋಡಬೇಕು ಶಾರ್ಟೇಜ್ ಅಂತ ಕೊಟ್ಟಿದ್ರೆ ಏನಂತ ಟ್ರೀಟ್ ಮಾಡ್ತೀವಿ ಅದನ್ನ ಇಶ್ಯೂ ಅಂತ ಟ್ರೀಟ್ ಮಾಡ್ತೀವಿ ಇಶ್ಯೂ ಅಂದ್ರೆ ಎಷ್ಟು 600 ಯೂನಿಟ್ಸ್ ಕರೆಕ್ಟಾ ಈಗ ಈ 600 ಯೂನಿಟ್ಸ್ ನ ಎಲ್ಲಿ ಇಶ್ಯೂ ಮಾಡಣ 24 ರೂಪೀಸ್ ರೇಟ್ ಅಲ್ಲಿ ಇಶ್ಯೂ ಮಾಡಣ 24 ರೂಪೀಸ್ ಎಷ್ಟು ಬರುತ್ತೆ ಹೇಳಮ್ಮ 14,400 50,600 ना पर यूनिट नोडल ओके 12,44,400 इत 14 मार्क्स सो यूजुअल ना शार्टेज ना इश्यू अंत तोर्स